ಸರ್ ಈಗ ಬಗ್ಗೆ ಹಾಂ ಸರ್ ಈಗ ನಾನು ಇತ್ತೀಚೆಗೆ ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ನೋಡಿದೆ ನನಗೆ ಮೋಸ್ಟ್ಲಿ ಅಹಮದಾಬಾದ್ ಅನಿಸುತ್ತೆ ಅಲ್ಲಿ ಸೈಲೇಜ್ ಬ್ಯಾಗ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ನಾನು ಸ್ಯಾಂಪಲ್ ನೋಡೋಣ ಅಂತ ಒಂದು ಹತ್ತು ಕೆ ಜಿ ತರಿಸಿದ್ದೆ ಫಿಫ್ಟಿ ಕೆ ಜಿ ಬ್ಯಾಗು ಹತ್ತು ಕೆ ಜಿ ತರಿಸಿದ್ದೆ ನೂರ ಅರವತ್ತು ರೂಪಾಯಿ ಏನೋ ಕೆ ಜಿ ಬೀಳುತ್ತೆ ಅದು ಮೂರು ಕೆ ಜಿಗೆ ಹನ್ನೊಂದು ಬ್ಯಾಗ್ ಬರುತ್ತೆ ಅದು ಆ್ಯಕ್ಚುಲಿ ಆ ಥರ ನಾನು ತರಿಸಿದ್ದೆ ಅದು ಬಿಟ್ಟರೆ ದೊಡ್ಡ ಬ್ಯಾಗು ನಮಗೆ ನಾನೂರೈವತ್ತು ರೂಪಾಯಿನೋ ಬೀಳುತ್ತೆ ಒಂದು ಟನ್ ಬ್ಯಾಗು ಹಾಗಾಗಿ ನಾನು ಎರಡು ಪ್ರಯತ್ನನೂ ಮಾಡಿದೆ ಹಂಗಾಗಿ ಒಂದು ಟನ್ ಬ್ಯಾಗು ಚೆನ್ನಾಗಿ ಬರುತ್ತೆ ಸೈಲೇಜ್ ಆ್ಯಕ್ಚುಲಿ ನಿಮಗೆ ಸೈಲೇಜ್ಗೆ ಬರೀ ಜೋಳ ಒಂದೇ ಥರ ಜೋಳನೇ ಅಲ್ಲ ನೀವು ಯಾವುದೇ ಹುಲ್ಲು ಹಾಕಿದ್ರೂ ಸುಮಾರು ಬರೀ ಹದಿನೈದು ದಿನದಲ್ಲೇ ಬಂದ್ಬಿಡುತ್ತೆ ಸೈಲೇಜ್ ಆ್ಯಕ್ಚುಲಿ ಅವ್ರು ಹೇಳ್ತಾರೆ ಇಪ್ಪತ್ತೇಳು ದಿನ ನಲವತ್ತೈದು ದಿನ ಇಡಬೇಕು ಅಂತ ಅದು ನೀವು ಸರಿಯಾಗಿ ಬೆಲ್ಲ ಎರಡು ಕೆ ಜಿ ಬೆಲ್ಲ ಮತ್ತು ಒಂದು ಕೆ ಜಿ ಉಪ್ಪು ಹಾಕಿದ್ರೆ ಒಂದು ಟನ್ಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಒಳ್ಳೆ ಸ್ಮೆಲ್ ಬರುತ್ತೆ ನಿಮ್ಗೆ ಏಳು ದಿನದಿಂದನೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಸುಮಾರು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ನಾನು ಅದೇ ರೀತಿ ಯೂಸ್ ಮಾಡ್ತಾ ಇರೋದು ಇವಾಗ ಹಂಗಾಗಿ ನಾನು ರಾಗಿ ಹುಲ್ಲು ಮತ್ತು ಬಿಳಿ ಜೋಳ ಕೆಂಪು ಜೋಳ ಮೆಕ್ಕೆಜೋಳ ಎಲ್ಲದ್ರದ್ದು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ಎಲ್ಲ ಥರದ ಹುಲ್ಲು ಹಾಕ್ತೀನಿ ಚಾಪ್ ಮಾಡಿ ಹಾಕ್ತೀನಿ ಹಂಗಾಗಿ ಅದು ಚೆನ್ನಾಗಿರುತ್ತೆ ಒಳ್ಳೆ ಫರ್ಮೆಂಟೇಷನ್ ಆಗುತ್ತೆ ಅದು ಸ್ಮೆಲ್ಲೂ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಕುರಿಗಳಿಗೆ ಭಾಳ ಫೇವ್ರೇಟ್ ಅದು ಹಂಗಾಗಿ ಚೆನ್ನಾಗಿ ತಿಂತವೆ ಸೈಲೇಜ್ ಇವಾಗ ನಾವು ಒಂದು ಟನ್ ಬ್ಯಾಗ್ ಮಾಡಿರ್ತೀವಲ್ಲ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ನಾವು ಯಾವಾಗ ಬೇಕಾದರೂ ಓಪನ್ ಮಾಡ್ಕೋಬೋದು ಬಟ್ ಏನಂದರೆ ಅದು ಒಂದು ಸಾರಿ ಓಪನ್ ಮಾಡಿದ್ರೆ ಬೇಗ ಕೆಟ್ಟೋಗ್ಬಿಡತ್ತೆ ಹಂಗೆಲ್ಲ ಹೇಳ್ತಾರೆ ಬಟ್ ಅದೇನೂ ಆಗೋದಿಲ್ಲ ನೀವು ಕರೆಕ್ಟಾಗಿ ಅದನ್ನು ಏರ್ ಟೈಟ್ ಮಾಡಿ ಮತ್ತೆ ಅದೇ ಅದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಲೇಜ್ನ ಉಪಯೋಗಿಸ್ಕೊಂಡು ಮತ್ತೆ ಅದನ್ನು ಪ್ಯಾಕಿಂಗ್ ಅದೇ ಥರನೇ ಮಾಡಿದ್ರೆ ಏರ್ ಟೈಟ್ ಮಾಡಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರೆ ಎಷ್ಟು ದಿನ ಆದ್ರೂ ಏನೂ ಆಗೋದಿಲ್ಲ ಅದು ಈಗ ನಾನು ನನ್ನ ಮರಿಗಳಿಗೆ ಮೆಜರ್ಮೆಂಟ್ ಮಾಡಿ ಏನೂ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ಪುಟ್ಟಿ ತುಂಬಿ ತುಂಬಿ ಹಾಕ್ತೀವಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹೊಟ್ಟೆ ತುಂಬ ತಿನ್ನೋ ಅಷ್ಟು ಹಾಕ್ತೀವಿ ನಾವು ಯಾಕಂದರೆ ಬರೀ ಟೂ ಟೈಮ್ಸ್ ಅಷ್ಟೇ ಕೊಡೋದು ನಾನು ಬೆಳಗ್ಗೆ ಬಿಟ್ಟರೆ ಮತ್ತು ಸಂಜೆನೇ ಬರೋದು ಫಾರಮ್ಗೆ ಹಾಗಾಗಿ ನಾನು ಏನು ಮೆಜರ್ಮೆಂಟ್ ಏನೂ ಹಾಕ್ತಾಯಿಲ್ಲ ಮೇ ಬಿ ಇದು ಸೈಂಟಿಫಿಕ್ಕಾಗಿ ನಾನು ಸೈಲೇಜ್ ಮಾಡದೇ ಇರ್ಬೋದು ಬಟ್ ನಾನು ಮಾಡಿರೋ ಪ್ರಯತ್ನದಲ್ಲಿ ಸೈಲೇಜ್ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಕುರಿಗಳು ಚೆನ್ನಾಗಿ ತಿನ್ನತ್ತೆ ಬೇಕಾದರೆ ನೀವು ನೋಡ್ಬೋದು ಅದನ್ನ ಈಗ ನೀವು ಸೈಲೇಜ್ ಬ್ಯಾಗ್ ಮಾಡುವಾಗ ಅದರಲ್ಲಿ ಕವರ್ ಹಾಕ್ಬೇಕಾಗತ್ತೆ ಪಾಲಿ ಕವರ್ ಬರುತ್ತೆ ಆ ಕವರ್ ನೀವು ಯಾವುದೇ ರೀತಿ ಪಂಕ್ಚರ್ ಆಗದೆ ಇರೋ ಥರ ನೋಡ್ಕೊಬೇಕು ಯಾಕಂದ್ರೆ ಅದರಲ್ಲಿ ಗಾಳಿ ಆಡಿದ್ರೆ ಫಂಗಸ್ ಆಗುತ್ತೆ ಗಾಳಿ ಏನಾದರೂ ಆಕ್ಸಿಜನ್ ಅದರಲ್ಲಿ ಹೋದರೆ ಅದು ಇಮಿಡಿಯೇಟ್ ಅದು ಫಂಗ್ ಫಂಗಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಸೇಫಾಗಿ ಇಡೋ ಅಂಥ ಜಾಗದಲ್ಲಿ ಇಟ್ಟರೆ ನಿಮ್ಗೆ ಒಳ್ಳೇದು ಮತ್ತೆ ಅಕಸ್ಮಾತ್ ಏನಾದರೂ ಆ ಫಂಗಸ್ ಏನಾದರೂ ಬಂತಂದ್ರೆ ಆ ಬ್ಯಾಗ್ನ ನೀವು ಮತ್ತೆ ರಿಯೂಸ್ ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಯಾವುದೇ ಥರ ಪಂಚರ್ ಆಗಿಲ್ಲ ನಿಮಗೆ ಅಂತ ಅಂದರೆ ಆ ಕವರ್ನ ಮತ್ತೆ ಮತ್ತೆ ರಿಯೂಸ್ ಮಾಡಬಹುದು ನೀವು ಸರ್ ಈಗ ಡೇ ಫುಲ್ಲು ಸೈಲೇಜೇ ಕೊಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಏನಂದ್ರೆ ಕೆಲವೊಂದಕ್ಕೆ ಸೈಲೇಜ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಡಿಸೆಂಟ್ರಿ ಆಗೋದು ಆ ಥರ ಎಲ್ಲ ಆಗುತ್ತೆ ಬಟ್ ನಮ್ಮದಲ್ಲಿ ಯಾವುದೇ ಆ ರೀತಿ ಯಾವುದೇ ಥರ ಪ್ರಾಬ್ಲಮ್ ಏನು ಆಗಿಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಆ ಥರದ್ದೆಲ್ಲ ಏನು ಬಂದಿಲ್ಲ ಇಲ್ಲಿ ತನಕ ನಾವು ಪ್ರತಿ ಬಾರಿನೂ ಸೈಲೇಜೇ ಕೊಡೋದು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಸೈಲೇಜ್ ಕೊಡ್ತೀವಿ ಆ ಗಟ್ಟಿ ಇರೋ ದಿಂಡು ಮಾತ್ರ ತಿನ್ನೋದಿಲ್ಲ ಅಷ್ಟೇ ಇನ್ನೆಲ್ಲದು ಸೊಪ್ಪು ಅಂಥದ್ದೆಲ್ಲ ತಿಂದಿರತ್ತೆ ಅದನ್ನು ತೆಗೆದು ನಾವು ಕೆಳಗಡೆ ತಿಪ್ಪೆಗೆ ಹಾಕ್ಕೊಂಡ್ಬಿಡ್ತೀವಿ ಈಗ ನಾನು ಮಾಡ್ತಿರೋ ಸೈಲೇಜ್ನಲ್ಲಿ ಎಲ್ಲ ಥರದ ಹುಲ್ಲು ಇದೆ ತೊಗರಿ ಸೊಪ್ಪಿಂದ ಹಿಡ್ದು ಸಪ್ಪೆ ಮೇವು ಅಲ್ಸಂದೆದು ನಾನು ಯಾವ್ದು ಬೆಳೆದಿರ್ತೀನೋ ಅದನ್ನೆಲ್ಲ ಹಾಕಿ ಮಾಡಿರ್ತೀನಿ ಕೆಲವೊಂದು ಸಾರಿ ಬರೀ ಸಪ್ಪೆ ಇದ್ದರೆ ಬರೀ ಸಪ್ಪೆನೇ ಯೂಸ್ ಮಾಡ್ತಾ ಇರ್ತೀನಿ ಹಂಗಾಗಿ ನಾನು ರೆಗ್ಯುಲರ್ ಅದೇ ಕೊಡೋದ್ರಿಂದ ನನಗೆ ಯಾವುದೇ ಥರ ಸಮಸ್ಯೆ ಆಗಿಲ್ಲ ಮತ್ತೆ ನಾನೇನು ಈ ತರ ಚಾರ್ಟ್ ಮಾಡ್ಕೊಂಡಿಲ್ಲ ಡ್ರೈ ಮೇವು ಒಂದಿನ ಹಸಿ ಮೇವು ಒಂದಿನ ಮತ್ತೆ ಸೈಲೇಜ್ ಒಂದಿನ ಆ ಥರ ಏನು ಪ್ಲಾನ್ ಇಲ್ಲ ನಂದು ರೆಗ್ಯುಲರ್ ನನ್ನ ಹತ್ರ ಯಾವ ಮೇವು ರೆಡಿ ಇರುತ್ತೋ ಆ ಮೇವನ್ನ ನಾನು ಕೊಡ್ತೀನಿ ಅದಕ್ಕೆ ಸೈಲೇಜ್ ಖಾಲಿ ಆದಾಗ ರಾಗಿ ಹುಲ್ಲು ಮತ್ತೆ ಶೇಂಗಾ ಒಟ್ಟು ಮತ್ತೆ ತೊಗರಿ ಸೊಪ್ಪು ಏನಿದೆ ಅದನ್ನು ಕೊಡ್ತೀನಿ ನಾನು ಸರ್ ನೀವೀಗ ಸೈಲೇಜ್ ಮುಂಚೆ ಡ್ರೈ ಫ್ರೂಟ್ ಕೊಡ್ತೀರಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಈಗ ನಾನೇನು ಕೊಡ್ತೀನಿ ಅಂದ್ರೆ ಅದೇ ಹೇಳದ್ನಲ್ಲ ಹಿಂದಿನ ದಿನ ನೆನೆಸಿಟ್ಬಿಟ್ಟು ನೆಕ್ ಮರುದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮಿಗೆ ಆಗೋಷ್ಟು ಹಿಂದಿನ ದಿನವೇ ನೆನೆಸಿರ್ತೀನಿ ಅದು ಯಾವ ರೀತಿ ಮಾಡ್ಕೊತೀನಿ ಅಂದರೆ ಜೋಳ ನಾನು ರೇಟ್ ನೋಡ್ಕೊತೀನಿ ಜೋಳ ಹುಳ್ಳಿ ಈಗ ಜೋಳ ನಮಗೆ ಹದಿನೆಂಟು ಇಪ್ಪತ್ತು ರೂಪಾಯಿ ಸಿಗುತ್ತೆ ಹುಳ್ಳಿ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಸಿಗುತ್ತೆ ಹಾಗಾಗಿ ಎಲ್ಲದೂ ರೇಟ್ ನೋಡಿಕೊಂಡು ಅದರ ಪ್ರಮಾಣದಲ್ಲೇ ಹಾಕ್ತೀನಿ ಶೇಂಗಾ ಹಿಂಡಿ ನಲ್ವತ್ತೈದು ರೂಪಾಯಿ ಕೆ ಜಿ ಇರುತ್ತೆ ಅದೊಂದು ಅರ್ಧ ಕೆ ಜಿ ಹಾಕ್ತೀನಿ ಜೋಳ ಒಂದು ಎರಡು ಕೆ ಜಿ ಪ್ರಮಾಣದಲ್ಲಿ ಹಾಕಿದ್ರೆ ಹುಳ್ಳಿ ಒಂದು ಕೆ ಜಿ ಪ್ರಮಾಣದಲ್ಲಿ ಹಾಕ್ತೀನಿ ಈ ರೀತಿ ನಾನು ಮೂರನ್ನು ಮ್ಯಾನೇಜ್ ಮಾಡಿಕೊಂಡು ಅದ್ರ ಜೊತೆಗೆ ನನಗೆ ಅಕ್ಕಿನುಚ್ಚು ಸಿಕ್ಕುತ್ತೆ ಮತ್ತು ಗೋಧಿ ಸಿಗುತ್ತೆ ಗೋಧಿ ನನಗೆ ಗೊತ್ತಿರೋರು ಸ್ವಲ್ಪ ಗೋಧಿ ಕಡಿಮೆ ರೇಟಲ್ಲಿ ಬಲ್ಕಾಗಿ ಸಿಗುತ್ತೆ ಹಂಗಾಗಿ ನಾನು ಅದನ್ನು ತೊಗೊತೀನಿ ಹಂಗಾಗಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ಕಾಳು ಮತ್ತು ಬೇಳೆಕಾಳು ಅಂತ ಏನು ಹೇಳ್ತಾರೆ ಡೈಕಾಟಿಲೀಡ್ ಮತ್ತು ಮಾನೋಕಾಟಿಲೀಡ್ ಅಂತ ಏನು ಹೇಳ್ತಾರೆ ಅದು ಎರಡನ್ನೂ ಮಿಕ್ಸ್ ಮಾಡಿ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ನಾವು ಹಂಗಾಗಿ ಜೋಳ ಬಂದು ನಮಗೆ ಮೊನೊಕಾಟಿಲಿ ಇಡ್ತಾರ ಆಗುತ್ತೆ ಈ ಕಾಳು ದ್ವಿದಳ ಏನಿರುತ್ತೆ ಬೇಳೆಕಾಳು ಅಂತ ಏನು ಹೇಳ್ತೀವೋ ಹುಳ್ಳಿ ಅದೆಲ್ಲ ಆ ಜಾತಿಗೆ ಸೇರುತ್ತೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಎರಡು ಮಿಕ್ಸ್ ಮಾಡಿಕೊಂಡು ಕೊಡಬೇಕಾಗತ್ತೆ ಈ ಕಾಳುಗಳೆಲ್ಲ ಸ್ವಲ್ಪ ಬೇಳೆಕಾಳು ಇವೆಲ್ಲ ರೇಟ್ ಜಾಸ್ತಿ ಇರೋದ್ರಿಂದ ನಾವು ನಮ್ಮ ನಮಗೇನು ವರ್ಕೌಟ್ ಆಗುತ್ತೋ ಆ ರೀತಿ ಪ್ರಮಾಣ ಮಾಡಿ ಬಲ್ಕಾಗಿ ಒಂದು ಕ್ವಿಂಟಾಲು ಎರಡು ಕ್ವಿಂಟಾಲು ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ನಾನು ಸದ್ಯದಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಪೌಲ್ಟ್ರಿ ಫೀಡ್ಸ್ ಮಾಡೋರು ಒಬ್ರು ನನಗೆ ಪರಿಚಯ ಇರೋರು ಇದ್ದಾರೆ ಸೊ ಹಂಗಾಗಿ ನಾನು ಅವ್ರ ಹತ್ರ ಮಾಡಿಸ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಮಾಡಿಸ್ತೀನಿ ಖಾಲಿ ಆದಾಗ ಮತ್ತೆ ಹೋಗಿ ಮಾಡಿಸ್ಕೊತೀನಿ ಅವ್ರ ಹತ್ರ ಪ್ರತಿನಿತ್ಯ ಯಾವಾಗಲೂ ಸ್ಟಾಕ್ ಇರುತ್ತೆ ಅದು ಬಿಟ್ಟರೆ ನಾನು ಭದ್ರಾವತಿ ಆರ್ ಸಿನಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಏನಿದೆ ಅಲ್ಲಿಂದ ತೊಗೊಂಬಂದು ನಾನು ಮಾಡ್ಕೊತೀನಿ ಹುಳ್ಳಿ ಎಲ್ಲ ನನಗೆ ಅಲ್ಲಿ ಸಿಗುತ್ತೆ ಜೋಳ ಎಲ್ಲ ಇವ್ರ ಹತ್ರ ಬಲ್ಕಾಗಿ ಯಾವಾಗಲೂ ಇದ್ದೇ ಇರುತ್ತೆ ನಾನು ಹಂಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ನುಚ್ಚು ಮಾಡಿಸ್ಬಿಡ್ತೀನಿ ಮಾರ್ಕೆಟಿಂಗ್ ಯಾವ ರೀತಿ ಸರ್ ನೀವೆಲ್ಲ ಮಾಡಿದ್ರಿ ಫಾರ್ಮ್ ಶೆಡ್ ಹಾಕಿದ್ರಿ ಬಂಡವಾಳ ಹಾಕುದ್ರಿ ಕುರಿ ಸಾಕುದ್ರಿ ಬೆಳೆಸಿದ್ರಿ ಕುರಿ ದೊಡ್ಡವಾದ್ವು ಇವಾಗ ಮಾರಬೇಕು ಮಾರಿದ್ರೇನೆ ನಿಮ್ಗೆ ಹಣ ಬರೋದು ನಿಮ್ಮ ಮೇಯ್ನ್ ಪಾರ್ಟ್ ಇಲ್ಲೇ ಇರೋದು ನೀವು ಪ್ರಾಫಿಟ್ ನೋಡಬೇಕು ಅಂತಂದರೆ ಕುರಿನ ಮಾರಬೇಕು ಎಲ್ಲಿ ಮಾರ್ತೀರಾ ಅದೇ ಬಿಗ್ ಕ್ವಶನ್ ಲೋಕಲ್ ಸಂತೆಯಲ್ಲಿ ಮಾರ್ತೀರಾ ದಳ್ಳಾಳಿಗಳ ಕಾಟ ಹೊರ್ಗಡೆ ನೀವು ತೊಗೊಂಡೋಗಿ ಬೇರೆ ಕಡೆ ಎಲ್ಲಾದರೂ ಮಟನ್ ಸ್ಟಾಲಿ ಕೊಡ್ತೀರಾ ಅಲ್ಲೂ ಅವ್ರು ಕೇಳೋ ರೇಟಿಗೆ ನೀವು ಕೊಡೋಕ್ಕಾಗೋದಿಲ್ಲ ಆದಷ್ಟು ನೀವು ಲೋಕಲಲ್ಲಿ ಏನಿರ್ತಾರೋ ಅವ್ರಿಗೆ ನಿಮ್ಮದೇ ಒಂದು ರೇಟು ನಿಗದಿಪಡಿಸಿ ಇಪ್ಪತ್ತು ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ಈಗ ಮಾರ್ಕೆಟಲ್ಲಿ ನಾನ್ನೂರು ರೂಪಾಯಿ ನಾನ್ನೂರು ಇಪ್ಪತ್ತು ಹಂಗೆಲ್ಲ ಇದೆ ನೀವು ಮುನ್ನೂರ ಎಂಬತ್ತು ರೂಪಾಯಿಗೆ ನಿಮ್ಮ ನಿಮ್ಮ ಫಾರಮ್ಗೆ ಬಂದವರಿಗೆ ಕೊಟ್ಟರೆ ನಿಮಗೆ ನಷ್ಟ ಆಗೋದಿಲ್ಲ ಅದು ಅಲ್ಲದೆ ನಿಮ್ಮದೇ ಒಂದು ಮಟನ್ ಸ್ಟಾಲ್ ಇದ್ದರೆ ಒಳ್ಳೆ ಹೈಜಿನಿಕ್ ಮಟನ್ ಸ್ಟಾಲ್ ಇದ್ದು ನೀವೇ ಮಾರ್ಕೆಟ್ಗಿಂತ ಐವತ್ತು ರೂಪಾಯಿ ಕಡಿಮೆ ಕೊಡ್ತೀರಾ ಅಂದರೂ ನಿಮಗೆ ಖಂಡಿತವಾಗ್ಲೂ ಲಾಭ ಆಗುತ್ತೆ ನಷ್ಟ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಷ್ಟ ಆಗೋದು ಅಂದರೆ ನೀವು ಸಂತೆಗೆ ತೊಗೊಂಡೋಗಿ ಹತ್ತು ಮರಿ ಒಂದೇ ಸರಿ ಮಾರ್ತೀರಾ ದಳ್ಳಾಳಿಗಳ ರೇಟಿಗೆ ಮಾರ್ತೀರಾ ಅಂದರೆ ನಿಮ್ಗೆ ನಷ್ಟ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಬೇರೆ ರೀತಿ ನೀವು ಮೇಯ್ನ್ ನೋಡ್ಕೋಬೇಕಾಗಿರೋದೆ ಮಾರ್ಕೆಟ್ ಹೆಂಗೆ ಎಲ್ಲಿ ಸೇಲ್ ಮಾಡಬೇಕು ನಮ್ಮ ನಮ್ಮೂರ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆ ಲೋಕಲ್ ಯಾರು ಯಾವ ಥರ ಕುರಿನೇ ಇಷ್ಟಪಡ್ತಾರೆ ಅನ್ನೋದು ಅಂಥ ಕುರಿನೇ ಸಾಕಿದರೆ ನಿಮ್ಗೆ ಲಾಭ ಆಗುತ್ತೆ ಸರ್ ನೀವು ಸೇಲಿಂಗ್ ಯಾವ ಥರ ಮಾಡ್ತಿದ್ದೀರಾ ಲೆಕ್ಕ ಎಲ್ಲ ಕೊಡ್ತಿದ್ದೀರಾ ಕೊಡ್ತಿದ್ದೀರಾ ಈಗ ನಾನು ಇಲ್ಲಿ ತನಕ ಕೊಟ್ಟಿರೋದೆಲ್ಲ ಟೋಟಲ್ ಇಡೀ ಕುರಿ ಏನಿದೆ ಮರಿ ನೋಡ್ತಾರೆ ಬರ್ತಾರೆ ನನ್ನ ಹತ್ರ ಯಾವುದೇ ಥರ ಸ್ಕೇಲ್ ಇಲ್ಲ ಮರಿ ನೋಡ್ಬಿಟ್ಟು ಅದಕ್ಕೆ ಏನು ರೇಟ್ ಇರುತ್ತೋ ಅವರೊಂದು ಬೆಲೆ ಕಟ್ತಾರೆ ನಾನೊಂದು ಬೆಲೆ ಕಟ್ತೀನಿ ಅದ್ರ ಮಧ್ಯದಲ್ಲಿ ಹೆಚ್ಚು ಕಡಿಮೆಗೆ ನಾನು ಕೊಡ್ತೀನಿ ಯಾಕಂದರೆ ಭಾಳಷ್ಟು ಜನ ಗೊತ್ತಿರೋರೆ ಬರೋದ್ರಿಂದ ಐನೂರು ಸಾವಿರ ಹೆಚ್ಚು ಕಡಿಮೆಗೆ ನಾನು ಕೊಡ್ತೀನಿ ತೂಕದಲ್ಲಿ ಒಂದೊಂದು ಸರಿ ನಮಗೆ ನಷ್ಟ ಆಗುತ್ತೆ ತೊಗೊಳೋರ್ಗೆ ಅನುಕೂಲ ಆಗುತ್ತೆ ಒಂದೊಂದು ಸರಿ ದೊಡ್ಡ ಕುರಿ ಇದ್ದಾಗ ತಗೊಳ್ಳೋರಿಗೆ ನಷ್ಟ ಆಗುತ್ತೆ ನಮಗೆ ಅನುಕೂಲ ಆಗುತ್ತೆ ಆ ರೀತಿ ಇರುತ್ತೆ ಲಾಭ ನಷ್ಟ ಇದ್ದಿದ್ದೆ ಆದಷ್ಟು ನೀವು ಸೇಲ್ ಮಾಡೋದು ನೋಡಿದ್ರೆ ನಿಮಗೆ ಒಳ್ಳೇದು ಯಾಕಂದರೆ ಸರಿಯಾದ ಟೈಮಲ್ಲಿ ಮಾರ್ಕೆಟ್ ಮಾಡಿದ್ರೆ ನಿಮ್ಮ ಕುರಿ ಖರ್ಚಾಗುತ್ತೆ ಇಲ್ಲದೇ ಇದ್ದರೆ ನೀವು ಅದಕ್ಕೆ ಪ್ರತಿದಿನವೂ ಖರ್ಚೆ ಅದಕ್ಕೆ ಮೇವು ಹಾಕಬೇಕು ಹಂಗಾಗಿ ಅದ್ರದ್ದು ಅದ್ರ ಬೆಳವಣಿಗೆ ನೋಡಬೇಕು ಅಂತಂದರೆ ಕಂಟಿನ್ಯೂಸ್ ಅದಕ್ಕೆ ತಕ್ಕನಾದ ಫುಡ್ ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ವೀಕ್ ಆಗಿಬಿಡುತ್ತೆ ಮರಿ ಆಮೇಲೆ ಮರಿ ಸೇಲ್ ಮಾಡೋಕ್ಕಾಗೋದಿಲ್ಲ ಸರ್ ಲೇಬರ್ ಬಗ್ಗೆ ಹೇಳಿ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರ ಅಂತಂದರೆ ನೀವು ಲೇಬರ್ ಇಟ್ಟರೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತೆ ನೀವು ಅದೇ ಊರಲ್ಲಿದ್ದು ನೀವು ಲೇಬರ್ನು ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಅಂದರೆ ನಿಮ್ಗೆ ಅನುಕೂಲ ಆಗುತ್ತೆ ಈಗ ನಾನು ಬೆಂಗಳೂರಲ್ಲಿ ಇಟ್ಕೊಂಡು ಇಲ್ಲಿ ಲೇಬರ್ ಇಟ್ಟು ನೂರು ಕುರಿ ಬಿಟ್ಟು ನಾನು ಪ್ರತಿ ವೀಕೆಂಡೋ ಅಥವಾ ಆಲ್ಟರ್ನೇಟಿವ್ ವೀಕೆಂಡೋ ನನಗೆ ಸಮಯ ಆದಾಗ ನಾನು ಬಂದು ಹೋಗಿ ಮಾಡ್ತಾ ಇದ್ದೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ ಇಲ್ಲೇನಾಗ್ತಾ ಇತ್ತು ಅಂತಂದರೆ ಲೇಬರ್ ಲೋಕಲ್ ಲೇಬರ್ ಏನಿರ್ತಾರೆ ಇಲ್ಲಿ ಇಟ್ಟಿರ್ತೀವಲ್ಲ ಅವರು ಬೇರೆ ಕೆಲಸಕ್ಕೆ ಈಗ ರಾತ್ರಿ ಹೊತ್ತು ಗದ್ದೆಗೆ ನೀರು ಬಿಡೋದಾಗಲಿ ತೋಟಕ್ಕೆ ನೀರು ಬಿಡೋದಾಗ್ಲಿ ಕೂಲಿ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅವಾಗ ಅವರು ಮಾ ಮರುದಿನ ಬೆಳಗ್ಗೆನೆ ಬೇಗ ಎದ್ದು ಕುರಿಗಳಿಗೆ ಆರೈಕೆ ಮಾಡೋಕ್ಕಾಗೋದಿಲ್ಲ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಇಲ್ಲಿ ನಾವು ಅವ್ರನ್ನ ನೋಡ್ಕೊಳ್ಳೋಕ್ಕೂ ನಾವಿರೋದಿಲ್ಲ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಹಂಗಾಗಿ ನೀವು ಅದೇ ಊರಿನಲ್ಲಿದ್ದು ನೀವು ಫಾರಮ್ ಶೆಡ್ ಹತ್ರನೇ ಇದ್ದೀರಾ ಅಂತ ಅಂದರೆ ನೀವು ಲೇಬರ್ ಇಟ್ಟು ಮಾಡ್ಬೋದು ದೊಡ್ಡ ಪ್ರಮಾಣದಲ್ಲಾದರೆ ಇಲ್ಲ ಅಂತ ಅಂದರೆ ಆದಷ್ಟು ಇಂಡಿಪೆಂಡೆಂಟಾಗಿ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳೋ ಥರ ಆದರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ನಿಮ್ಮ ಕೆಲಸ ನೀವು ಮಾಡೋದ್ರಲ್ಲಿ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವೇನು ಮೇವ್ ಆಗ್ತೀರಾ ಅದಕ್ಕೆ ತಕ್ಕನಂಗೆ ಪ್ರತಿಫಲನೂ ನೀವು ನೋಡ್ಬೋದು ಇಲ್ಲ ನಾವು ಲೇಬರ್ ಇಟ್ಬಿಟ್ಟು ನಾವು ಕುತ್ಕೊಂಡು ಕೈ ಕಟ್ಕೊಂಡು ಬರೀ ದುಡ್ಡು ಕೊಟ್ಕೊಂಡು ನೋಡ್ತೀವಿ ಅಂತ ಅಂದರೆ ಮಾಡದೇ ಇರೋದೇ ಉತ್ತಮ ಸರಿ ಗೊಬ್ಬರ ಎಲ್ಲ ನೀವೇನು ಮಾಡ್ತೀರಾ ಆದಷ್ಟು ಇವಾಗ ಬಂದಿರೋ ಗೊಬ್ಬರ ಎಲ್ಲ ನಾನು ವರ್ಷಕ್ಕೆ ಒಂದ್ಸರಿ ಅಥವಾ ಎರಡು ವರ್ಷಕ್ಕೆ ಒಂದ್ಸರಿ ಗೊಬ್ಬರ ತೆಗಿತೀನಿ ನಮ್ಮ ತೋಟಗಳಿಗೆ ತುಂಬ್ತಾ ಇದ್ದೀನಿ ಒಂದು ಮಾತ್ರ ಒಂದು ಮುನ್ನೂರು ಚೀಲ ನಾನು ನೂರ ಮೂವತ್ತು ರೂಪಾಯಿ ಬ್ಯಾಗ್ ಥರ ಕೊಟ್ಟೆ ಮೂರು ಪುಟ್ಟಿ ಒಂದು ಚೀಲದಲ್ಲಿ ಹಾಕಿ ಕೊಡ್ತಾರೆ ಅದೇ ರೀತಿ ನಾನು ಕೊಟ್ಟಿದ್ದೆ ನೂರ ಮೂವತ್ತು ರೂಪಾಯಿ ರೇಟಂಗೆ ಕೊಟ್ಟಿದ್ದೆ ಮಾರ್ಕೆಟಲ್ಲಿ ಏನು ಏನ್ ರೇಟ್ ಇರುತ್ತೋ ಆ ರೀತಿ ತಗೊಂಡೋಗ್ತಾರೆ ಆದಷ್ಟು ಗೊಬ್ಬರ ನಾವೇ ಉಪಯೋಗಿಸ್ಕೊತಾ ಇದ್ದೀವಿ ಸರ್ ಈ ಕುರಿ ಶೆಡ್ಡಿಗೆ ಕುರಿಗೆ ಸರ್ಕಾರದಿಂದ ಏನಾದರೂ ಇದೆಯಾ ಸರ್ಕಾರದಿಂದ ನೀವು ಪ್ರಾಜೆಕ್ಟ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಅದರಲ್ಲಿ ಪ್ರಾಫಿಟಬಲ್ ತೋರಿಸ್ತೀನಿ ಅನ್ನೋದಿದ್ರೆ ನಿಮಗೆ ಲೋನ್ಸ್ ಎಲ್ಲ ಸಿಗುತ್ತಂತೆ ಬಟ್ ನಾನಂತೂ ಇಲ್ಲಿ ತನಕ ಯಾವುದೇ ರೀತಿ ಲೋನ್ ಆಗಲಿ ಅಥವಾ ಇನ್ಶೂರೆನ್ಸ್ ಆಗಲಿ ಯಾವುದೇ ರೀತಿ ಮಾಡಿಸಿಲ್ಲ ಒಂದೆರಡು ಎರಡು ಬಾರಿ ಸತ್ತೋಗಿರೋ ಮರಿಗೇನೋ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಅದ್ರ ಜೊತೆಗೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆದು ಕಳಿಸಿದ್ರು ಇಲ್ಲಿ ತನಕ ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಅದೆಲ್ಲ ಏನು ನನಗೆ ಇಲ್ಲಿ ತನಕ ಯಾವುದು ನಾನು ಬೆನಿಫಿಟ್ ತಗೊಂಡಿಲ್ಲ ಬಟ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಕೊಡ್ತಾರೆ ಮಾಡಿಕೊಟ್ಟು ಸಬ್ಮಿಟ್ ಮಾಡಿದ್ರೆ ಲೋನ್ಸ್ ಎಲ್ಲ ಆಗುತ್ತೆ ಬಟ್ ಸ್ವಂತ ಜಾಗ ಶೆಡ್ ಎಲ್ಲ ಸ್ವಂತದ್ದು ಇರಬೇಕು ರೈತರು ಯಾವ ರೀತಿ ಖರ್ಚನ್ನು ಕಡಿಮೆ ಮಾಡ್ಕೊಬೋದು ನೋಡಿ ಯಾರೇ ಮಾಡಿದ್ರು ಫಿಕ್ಸಡ್ ಕಾಸ್ಟ್ ಏನಿದೆ ಈ ಶೆಡ್ ಮೇಲೆ ಹಾಕೋದಾಗ್ಲಿ ಮತ್ತು ಮೆಷಿನ್ ತರೋದಾಗಲಿ ಇಂಥದ್ದೆಲ್ಲ ಏನಿದೆ ಅದನ್ನೆಲ್ಲ ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ಮೆಷಿನ್ ಬೇಕು ಅಂತಂದರೆ ಸೆಕೆಂಡ್ ಹ್ಯಾಂಡ್ ಮೆಷಿನ್ ತೊಗೊಬೋದು ಶೆಡ್ ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಹಾಕೋದು ಯಾಕಂದರೆ ಅದ್ರ ಅದರಿಂದ ಏನು ಮಾ ಭಾಳಷ್ಟು ರಿಟರ್ನ್ ಬರೋದಿಲ್ಲ ನೀವು ಮರಿ ಎಷ್ಟು ತಂದಿಸಾಕ್ತೀರೋ ಅದ್ರ ಮೇಲೆ ನಿಮಗೆ ರಿಟರ್ನ್ ಬರೋದು ಶೆಡ್ ಎಲ್ಲ ಪರ್ಮನೆಂಟಾಗಿ ಹೆಂಗಿರುತ್ತೋ ಹಂಗೆ ಇರುತ್ತೆ ಹಂಗಾಗಿ ಆದಷ್ಟು ನೀವು ಫಿಕ್ಸಡ್ ಕಾಸ್ಟ್ ಏನಿದೆ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಮರಿ ತರಲಿಕ್ಕೆ ಜಾಸ್ತಿ ಮರಿ ತರಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ನಾನು ಇನಿಷಿಯಲಿ ನಾನು ಬಂಡವಾಳ ಶೆಡ್ಡಿಗೆ ಜಾಸ್ತಿ ಹಾಕ್ಬಿಟ್ಟೆ ಕೊನೆ ಕೊನೆ ಹಂತದಲ್ಲಿ ಏನಾಯಿತು ಮರಿ ತರೋದಕ್ಕೆ ಹಣ ಶಾರ್ಟೇಜ್ ಆಯಿತು ಹಂಗಾಗಿ ನಾನು ಆವಾಗ ಇನಿಷಿಯಲಿ ಜಾಸ್ತಿ ಮರಿ ತರಲಿಕ್ಕೆ ಆಗಲಿಲ್ಲ ತಂದಿರೋ ಮರಿಗಳಲ್ಲೇ ನಾನು ರಿಟನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ರಿಟನ್ ತರಲಿ ರಿಟನ್ ತೊಗೊಳಕ್ಕೆ ಪ್ರಯತ್ನ ಪಟ್ಟೆ ಬಟ್ ಭಾಳಷ್ಟು ಕಷ್ಟ ಆಗುತ್ತೆ ಆದಷ್ಟು ನೀವು ಬಂಡವಾಳ ಕಮ್ಮಿ ಹಾಕಿದ್ರೆ ತುಂಬ ಒಳ್ಳೆಯದು ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಅನುಭವ ಜಾಸ್ತಿ ಆಗುತ್ತೆ ಒಂದೇ ಸರಿ ನಾವು ದೊಡ್ಡ ಶೆಡ್ ಮಾಡ್ತೀವಿ ದೊಡ್ಡ ಐಷಾರಾಮಿ ಕುರಿ ಫಾರಮ್ ಮಾಡ್ತೀವಿ ಭಾಳಷ್ಟು ಜನ ನೋಡಿರ್ತಾರೆ ನೋಡಿ ನೋಡಿನೇ ಅರ್ಧ ಜನ ಎಲ್ಲೆಲ್ಲಿಂದ ತಂದು ದುಡ್ಡು ಸಾಲ ಸೂಲ ಮಾಡಿ ಹಾಕಿರ್ತಾರೆ ಬಟ್ ಅದಕ್ಕೆ ರಿಟರ್ನ್ ಬರೋಲ್ಲ ಸರಿಯಾದ ಟೈಮಲ್ಲಿ ಲೋನ್ ಕಟ್ಟಲಿಕ್ಕಾಗೋದಿಲ್ಲ ಅಥವಾ ಬೇರೆ ಬಂಡವಾಳನ ಹಾಕಿರೋ ಬಂಡವಾಳ ವಾಪಸ್ ತಗೊಳಕ್ಕಾಗಲ್ಲ ನಷ್ಟ ಅನುಭವಿಸ್ತಾರೆ ಆದ್ದರಿಂದ ಆದಷ್ಟು ಕಡಿಮೆ ಬಂಡವಾಳ ನೀವು ಅತ್ತೆ ಕುರಿಮರಿಯಿಂದ ಸ್ಟಾರ್ಟ್ ಮಾಡಿದ್ರು ಲಾಭ ಇದೆ ನೀವು ಹತ್ತು ಕುರಿ ಎಂಟು ಸಾವಿರ ರೂಪಾಯಿಗೆ ತಂದು ಹತ್ತು ಕುರಿನ ಮತ್ತೆ ಸಾಕಿ ಆರು ತಿಂಗಳು ಮತ್ತೆ ನೀವು ಅದನ್ನು ಹದಿನಾರು ಸಾವಿರ ರೂಪಾಯಿಗೆ ಮಾರಿದ್ರೆ ನಿಮಗೆ ಲಾಭ ಬರುತ್ತೆ ಹೊರ್ತು ಎಂಟತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬರೀ ನೂರು ಮರಿ ತಂದು ಆ ನೂರು ಮರಿಲಿ ಸತ್ತೋಗಿರೋ ಮರಿ ಬದುಕಿರೋ ಮರಿ ಎಲ್ಲ ಕಳ್ಕೊಂಡು ನೀವು ಲಾಭ ನೋಡಬೇಕು ಅಂತಂದರೆ ಭಾಳ ಕಷ್ಟ ಆಗುತ್ತೆ ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಇಂಡಿಪೆಂಡೆಂಟಾಗಿ ನೀವು ಯಾರ ಮೇಲೂ ಅವಲಂಬಿತರಾಗ್ದೇನೆ ಕೆಲಸದವ್ರ ಮೇಲೆ ಡಿಪೆಂಡೆಂಟ್ ಆಗದೇ ನಿಮ್ಮಷ್ಟಕ್ಕೆ ನೀವೇ ಮಾಡಿದ್ರೆ ನಿಮ್ಗೆ ಲಾಭ ಆಗುತ್ತೆ ಈಗ ಲೇಬರ್ ಇಟ್ಟು ನಾನು ಮಾಡ್ತೀನಿ ಅಂದರೆ ಲೇಬರ್ ಕೂಲಿನೂ ನಿಮಗೆ ಅದು ಎಕ್ಸ್ಟ್ರಾ ಕಾಸ್ಟೇ ಆಗುತ್ತೆ ನಿಮಗೆ ಹಾಗಾಗಿ ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪ್ರಮಾಣದಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡಿ ಕುರಿ ಫಾರಮ್ ಮಾಡೋದು ಮತ್ತು ಅದರಲ್ಲಿ ಲಾಭ ಮಾಡೋದು ಭಾಳ ಕಷ್ಟ ಶೋಕಿತರ ಅನಿಸುತ್ತೆ ಒಂದೊಂದು ಸಾರಿ ನೋಡೋಕ್ಕೆ ಬಟ್ ಏನಂದರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಲಾಭ ಮಾಡಬಹುದು ಇದ್ರಲ್ಲೂ ಸರ್ ಹೊಸಗೆ ಏನು ಹೇಳ್ತೀರಾ ನಿಮ್ಗೆ ಕೆಲಸ ಇಲ್ಲ ನಿಮ್ಮ ಹತ್ರ ಹಣ ಇದೆ ಏನಾದರೂ ಮಾಡಬೇಕು ಅನ್ನೋದಿದ್ರೆ ಮಾಡಿ ನಿಮ್ಗೆ ಕೆಲಸ ಇದೆ ಅದನ್ನು ಬಿಟ್ಟು ನಾವು ಇದನ್ನ ಮಾಡ್ತೀನಿ ಅನ್ನೋಂಗಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಇರೋ ದುಡ್ಡನ್ನು ಕಳ್ಕೊತೀರ ನೀವು ಫುಲ್ ಆಗಿ ಇದನ್ನೇ ಮಾಡಬೇಕು ನನ್ನ ಹತ್ರ ಬೇರೆ ಏನೂ ಉದ್ಯೋಗ ಇಲ್ಲ ಹೈನುಗಾರಿಕೆಯಲ್ಲೇ ಏನಾದರೂ ಸಾಧಿಸಬೇಕು ಅನ್ನೋ ಥರ ಇದ್ದರೆ ಖಂಡಿತವಾಗ್ಲೂ ಮಾಡಿ ಕಡಿಮೆ ಪ್ರಮಾಣದಲ್ಲಿ ಮಾಡಿ ಹಂಗಾಗಿ ನಿಮಗೆ ನಷ್ಟ ಆಗೋದು ನಷ್ಟ ಆದರೂ ಒಂದು ವೇಳೆ ಬೇರ್ ಮಾಡೋಷ್ಟು ಶಕ್ತಿ ಇರೋಷ್ಟು ನೀವು ಮಾಡಿ ಅದು ಬಿಟ್ಟು ನಾನು ಜಾಸ್ತಿ ಬಂಡವಾಳ ಹಾಕಿ ಹೆಚ್ಚಿಗೆ ಲಾಭ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತೀರಾ ಅಂತಂದರೆ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ನಿಮ್ಗೆ ಬೇರೆ ಉದ್ಯೋಗ ಇದ್ದರೆ ಕಣ್ ಖಂಡಿತವಾಗ್ಲೂ ಆ ಉದ್ಯೋಗನ ಮೇಯ್ನ್ ಫೋಕಸ್ ಮಾಡಿ ಸೈಡ್ಗೆ ಏನಾದರೂ ಮಾಡಬೇಕು ಅನ್ನೋದಿದ್ರೆ ಸಣ್ಣ ಪ್ರಮಾಣದಲ್ಲೇ ಮಾಡಿ ಮಾಡೋದ್ರಿಂದ ಏನು ತಪ್ಪೇನಿಲ್ಲ ಪ್ರಯತ್ನ ಮಾಡೋದ್ರಿಂದ ಬರೀ ಇದನ್ನೇ ಮಾಡ್ತೀನಿ ನಾನು ಇರೋ ಕೆಲಸ ಬಿಟ್ಟು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಬೇಡಿ